सत्वम प्रजस्तम गुणगुणस्य गुणास्त्रयः स्थिति सर्ग निरोधे गृहीत माया गृहीत माया निजवा सृष्टि यार गोतने हम सृष्टि गुट सत्व रजस्तम निर्गुण से गुणास्त्रय निर्गुणन भगवंत गुण निर्गुणन भगवंत गुण वरु बड़ी सृष्टि स्वतः भगवंत निर्गुण अंद्रे सत्वरजस्तमो गुण प्रभाव अपन मेल मत सत्वरजस्तमो गुण बड़ी नम सृष्टि पालने सम्मान मे अलग स्वतः सत्व गुण प्रभाव रजस्सु तपस्सु यहा गुणवन मेले तभाव बीरलो निर्गुण से स्वतः सत्वरजस्तमो गुण स्पर्शवे भगवंत सत्वरजस्तमो गुण सृष्टि स्थिति संहार निर्गुण से गुणास्त्रय सत्व रजस्तमी याके स्थिति सर्ग निरोधेश स्थिति के सत्व पालने के सत्वगुण सृष्टि के रजोगुण तमस्सु नाश अभी आगते तमस्सु अब नाश के ना नाश अृष्टि सृष्टि अश वो युद्ध मिक्स आगे इवग अज्ञान अब तमोगुण अद नाश मे तमो गुण नाश आगे ज्ञान बरते अज्ञान नाश अ ज्ञान सृष्टि बंदे ज्ञान सृष्टि आगे तिड़ बारे अज्ञान हो अद्रे तमो गुण नाशक नाशकू नाश आगे अद्वर नाशदली नाशद मोटे सृष्टिया बीज इतने सृष्टिया मोटे नाशद बीज इतने हुटित दिवस सारी ग्यारंटी हुट्द क्षण सां हि प्रारंभ सत्तर जातस्व मृत ग्रोप्रेम मृत साधन हिंदे सृष्टिया बीज इतने सृष्टिया जो साधन बीज इतने अद्ने सत्व रजस्सु तमस्सु गुण बड़ी स्थिति तर्क निर्वे स्वतः गुण यभावकूद निर्विकारन गुणातीतन भगवंत गुणातीत निर्गुण अंत आचार्य द्वाशस्तुणातीत विधायक त्वरितो देहि सुभक्ति गुणातीत त्रिगुणातीत साक्षी चेता केवलो निर्गुणश्च हेतर भगवंत निर्गुण मत सर्वज्ञ सर्वयुति सर्वाध्यक्ष सर्वभूताधिवास बड़ा साक्षी एलू मेले नोड़बल चेत चैतन्य स्वरूप केवल इन इष्टेल गुणगे गुण एल गुण निर्गुण में हुच्च गुण ज्ञान स्वरूप एल नोड़बल अंतरियामी एल नियामक युणी ಹಾಗಾದ್ರೆ ನಿರ್ಗುಣ ಅಂದ್ರೆ ಏನು ನಮಗೆ ನಮಗೆ ಗೊತ್ತಿರೋ ಗುಣಗಳು ಅಂದ್ರೆ ದುರ್ಗುಣಗಳು ಮಾತ್ರ ಅದು ಅವನಲ್ಲಿಲ್ಲ ಅಂತ ನಮ್ಮಲ್ಲಿರೋ ಗುಣ ಅವನಲ್ಲಿ ನಮ್ಮಲ್ಲಿರೋ ಗುಣ ಅಂದ್ರೆ ಸತ್ವರಜಸ್ತಮಸ್ಸು ಇಡೀ ಪ್ರಪಂಚದ ಮೂಲ ಗುಣ ಅದು ಸತ್ವರಜಸ್ತಮಸ್ಸು ಈ ಮೂರಿವರೆ ಪ್ರಪಂಚ ಇಲ್ಲ ಸೃಷ್ಟಿಯ ಬೀಜ ಅದರಲ್ಲಿ ಅಷ್ಟೇ ಅದರ ನಿರ್ಗುಣಸ್ಯ ಗುಣಾಶ್ರಯ ನಮಗೆ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವುದಕ್ಕೋಸ್ಕರ ಆ ಮೂರು ಗುಣಗಳನ್ನು ನಾವು ಸ್ವೀಕಾರ ಯಾರು ಅವರ ಸ್ವತಃ ನಿರ್ಗುಣ ಅವನಿಗೆ ಸತ್ವರಜಸ್ ತಮೋಗುಣಗಳ ಪ್ರಭಾವ ಇಲ್ಲ ಆದ್ದರಿಂದ ಅವನಿಗೆ ಸ್ಥಿತಿ ಸರ್ಗದ ಸುಂಟು ಸಾವು ಇಲ್ಲ ಯಾರು ಇದೆ ಅವರಿಗೆ ಅದರ ಮೂಲಕ ಧರ್ಮಾನಾಶೆ ಗೃಹೀತಾಹ ಮಾಯೆಯ ವಿಭೋಗ ಇದನ್ನು ಭಗವಂತ ಸತ್ವರಜಸ್ ತಮೋಗುಣಗಳನ್ನು ಸ್ವೀಕಾರ ಮಾಡಿದ ಚಿಂತೆ ಒಂದು ಪ್ರಶ್ನೆ ಬಂದಿತ್ತು ಅದಕ್ಕೆ ಉತ್ತರ ರೂಪವಾಗಿ ಇದು ಬಂದದ್ದು ಪರೀಕ್ಷಿತ್ ಪ್ರಶ್ನೆ ಮಾಡಿದ್ದ ಅದಕ್ಕೆ ಶುಕಾಚಾರ್ಯರು ನಾರದರ ಪ್ರಶ್ನೆಗೆ ಕೊಟ್ಟ ಉತ್ತರವನ್ನು ನಿಮಗೆ ಹೇಳ್ತಾರೆ ಹಾಗೆ ಅಲ್ಲಿ ಇರದೆ ಯುಗ ಮತ್ತು ಕ್ರಮಶೋಪಿವ ಸತ್ವರಜ ತಮಸ್ಸುಗಳನ್ನು ಒಂದೇ ಭಗವಂತ ಸ್ವೀಕಾರ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾನೋ ಅಥವಾ ಕ್ರಮಶಃ ಒಮ್ಮೆ ಸತ್ವ ಅವಾಗ ಬರೀ ಪಾಲನೆ ಒಮ್ಮೆ ರಜಸ್ಸು ಅವಾಗ ಬರೀ ಸೃಷ್ಟಿ ಒಮ್ಮೆ ತಮಸ್ಸು ಅವಾಗ ಬರೀ ಸಂಹಾರ ಹೀಗೆ ಅದಕ್ಕೆ ಉತ್ತರ ಏನು ಹೇಳೋದಂದ್ರೆ ಸ್ಥಿತಿ ಸರ್ಗ ನಿರೋಧೇಶು ಅಂತ ಹೇಳುವಾಗ ಆಗದ ಪ್ರಕಾರ ಸೃಷ್ಟಿಗಾಗುವಾಗ ರಜಸ್ಸು ಸೃಷ್ಟಿ ಪಾಲನೆಗಾಗುವಾಗ ಸತ್ವ ಸಂಹಾರಕ್ಕಾಗ ತಮಸ್ಸು ಇದು ಕ್ರಮಶಃ ಆದರೆ ಅದು ಕ್ರಮಶಃ ಅಷ್ಟೇ ಮತ್ತೆ ಗೃಹೀತಾಹ ಇದೆಯ ಮಾಯ ವಿಭೋಗ ಅದು ಭಗವಂತ ಯಾವಾಗಲೂ ಭಗವಂತ ಅದನ್ನು ಬಳಸ್ತಾ ಇರ್ತಾನೆ ಮೂರು ಗುಣಗಳನ್ನು ಯುಗಮತ್ತು ಕ್ರಮಶಃ ಹೌದು ಯುಗಮತ್ತು ಎರಡು ಹೌದು ಯಾಕೆಂದರೆ ಸೃಷ್ಟಿಯಾಯಿತು ಸೃಷ್ಟಿಯಾಗಿ ಸಂಹಾರ ಆಗೋದು ನನಗೆ ಬದುಕಿರ್ತಾನೆ ಸೃಷ್ಟಿ ಅಂದರೆ ಸೃಷ್ಟಿಯಾದ ಮೇಲೆ ಪಾಲನೆ ಶುರುವಾಯಿತು ಈಗ ಸ್ಥಿತಿ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಸೃಷ್ಟಿ ಇದೆ ಸಾವು ಇದೆ
ಕೊಡ್ತಾ ಇರ್ತಾರೆ ಸಾಯ್ತಾ ಇರ್ತಾರೆ. ಹಾಗಾದ್ರೆ ಸ್ಥಿತಿಯಲ್ಲಿಯೂ ಕೂಡ ಸಂಹಾರ ಇದೆ, ಸ್ಥಿತಿಯಲ್ಲಿ ಸೃಷ್ಟಿ ಇದೆ. ಹಾಗಾಗಿ ಪಾಲನೆಯ ಕ್ಷಣಗಳಲ್ಲಿ ಕೂಡ ಬರೀ ಪಾಲನೆ ಅಲ್ಲ, ಹುಟ್ಟುವ ಮೂಲಕ ಪಾಲನೆ, ಹುಟ್ಟಿದ್ದರ ಪಾಲನೆ, ಸಾಯಿಸುವ ಮೂಲಕ ಪಾಲನೆ, ಪಾಲನೆಯಲ್ಲೂ ನಾನಾ ಥರ ಇದೆ, ಸಾಯುವ ರಕ್ಷಣೆ ಇದೆ. ದ್ರೋಣಾಚಾರ್ಯರು ಸತ್ತಾಗ ದ್ರೋಣಾಚಾರ್ಯನ ಆನೆ ಸತ್ತಿದ್ದು ಅಶ್ವತ್ಥಾಮ ಸತ್ತ ಅಂತ ಹೇಳಿ ಕೊಂಡುಬಿಡುವ. ಯಾಕೆ ಸತ್ತ ಅವನು, ಯಾಕೆ ಸೂರ್ಯನ ಕೊಂದರು ಅಂದ್ರೆ ಕೃಷ್ಣನಿಗೆ ದ್ರೋಣಾಚಾರ್ಯರನ್ನ ಪಾಲನೆ ಮಾಡಬೇಕಾಗಿತ್ತು, ರಕ್ಷಿಸಬೇಕಾಗಿತ್ತು, ಅದಕ್ಕೋಸ್ಕರ ಅಪ್ಪಳಿಸಿದ. ಇಲ್ಲದೇ ಇದ್ರೆ ಪಾಪ ವೇದಜ್ಞನಾದ ಮಹಾದೊಡ್ಡ ಬ್ರಹ್ಮರ್ಷಿಯಾಗಿದ್ದ ಆತ ದುರ್ಯೋಧನನ ಅನ್ನದ ರಣಕ್ಕೆ ಬಿದ್ದು ದಿವಸಕ್ಕೆ 10,000 ತಲೆಯನ್ನು ಚೆಂಡಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು ದುರ್ಯೋಧನ. ಬೆಟ್ಟಿತ್ತ ಇಲ್ಲಿಗೆ 10,000 ನಿರಪರಾಧಿಗಳ ಕಗ್ಗೊಲೆ ಮಾಡುವ ಮಹಾಪಾತಕ ಒಂದೊಂದು ದಿವಸವೂ ಅವರನ್ನು ಸೇರುತ್ತಿತ್ತು. ಕೃಷ್ಣ ಯೋಚನೆ ಮಾಡಿದ, ಈ ಹುಡುಕ ಸತ್ರೆ 10,000 ಜನಕ್ಕೊಳ್ಳುವ ಪಾಪದಿಂದ ಪಾರಾಗ್ತ, ಅದೇ ಅವನ ರಕ್ಷಣೆ. ಇವನು ಸತ್ರೆ, ಇವನು ಉದ್ಧಾರ. ಇವನು ಬದುಕಿದ ದಿವಸಕ್ಕೆ 10,000 ಕೊಲೆ ಮಾಡಿ ಪಾಪ ಕಟ್ಟಿಕೊಳ್ತಾರೆ, ಯಾವ ನರಕಕ್ಕೆ ಹೋಗಬೇಕು ಇವ, ಇದು ರಕ್ಷಣೆ. ಅದರಿಂದ ಭಗವಂತ ಕೊಲ್ಲುವುದರ ಮೂಲಕ ರಕ್ಷಣೆ ಮಾಡ್ತಾರೆ, ಹುಟ್ಟಿಸುವುದರ ಮೂಲಕ ರಕ್ಷಣೆ ಮಾಡ್ತಾರೆ, ಶಿಕ್ಷೆ ಕೊಡುವುದರ ಮೂಲಕ ರಕ್ಷಣೆ ಮಾಡ್ತಾರೆ, ರಕ್ಷಣೆ ಕೊಡುವುದರ ಮೂಲಕ ರಕ್ಷಣೆ ಮಾಡ್ತಾರೆ, ಎಲ್ಲವೂ ರಕ್ಷಣೆಯೇ. ಅವನು ರಕ್ಷಣೆ ಮಾಡುವಾಗಲೂ ರಜಸ್ಸು ತಪಸ್ಸನ್ನ ಬಳಸ್ತಾರೆ, ತಪಸ್ಸಿನ ಮೂಲಕವೂ ಅದು ರಕ್ಷಣೆ ಆಗುತ್ತೆ, ತಪಸ್ಸಿನ ಸೃಷ್ಟಿಯಾಗುತ್ತೆ, ತಪಸ್ಸು ರಕ್ಷಣೆ ಆಗುತ್ತೆ. ಈ ಕ್ರಮಶಃ ಇರಬಹುದು, ಒಂದೊಂದು ಕಾಲದಲ್ಲಿ ಅದನ್ನು ವಿಶೇಷವಾಗಿ ತಗೋತಾರೆ, ಆದರೆ ಎಲ್ಲ ಕಾಲದಲ್ಲೂ ಎಲ್ಲ ಗುಣಗಳು ಅವರ ಅಧೀನವಾಗಿಯೇ ಇರೋದು. ಗೃಹೀತಾಹ, ಅವನ ಎಲ್ಲವನ್ನೂ ತನ್ನ ಗೃಹೀತಾಹ ತನ್ನ ಅಧೀನಕ್ಕೆ ತೆಗೆದುಕೊಳ್ಳುವುದು, ಗ್ರಹಣ ಮಾಡುವುದು. ಅಂದ್ರೆ ಇವಾಗ ನೀವು ನನಗೆಲ್ಲ ಒಂದು ಸತ್ತು ಕೊಡ್ತೀನಿ, ಅದರ ಅರ್ಥ ಏನು, ತುಂಬೆ ಮಹಮ್ ಸಂಪಲದಲ್ಲಿ ಏನವ ಇದು ನಿಮ್ ಕೊಟ್ಟಪ್ಪ ಇದನ್ನ ನಿಮ್ ಕೊಡು. ನೀವು ಅದನ್ನು ಕೈಯಾರ ತಗೊಂಡಿದ್ರೆ ನನ್ನ, ನಾನು ತಗೊಂಡಿದ್ರೆ ನನ್ನ ಅಧೀನ ತಗೊಂಡೇನೆ. ಅಲ್ಲಿ ಭಗವಂತ ಯಾರಿಗೂ ತಗೊಳ್ಳೋದು ಅಂತುಂಟ, ಇನ್ಯಾರ್ದೋ ಸೊತ್ತು ಇದು ನಾನು ಕೊಡ್ರಿ, ಸೃಷ್ಟಿಗಾದ್ರೆ ನಾನು ಕೊಡ್ರಿ, ಆಮೇಲೆ ನೀವು ರಿಟರ್ನ್ ಮಾಡ್ತೇನೆ ಅಂತ ಕೊಡ್ತಾರೆ ಭಗವಂತ. ಇಲ್ಲ, ಮತ್ತೆ ಗೃಹೀತ ನಿತ್ಯ, ಯಾವ ಕಾಲದಲ್ಲೂ ಅವನ ಅಧೀನವಾಗಿಯೇ ಇದೆ, ಅದನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳು. ಸದಾ ಸ್ವಾಧೀನದಲ್ಲಿ ಸುತ್ತರ್ಗಸ್ತರುವ ಗುಣಗಳು ಸೃಷ್ಟಿಗಾರದಲ್ಲಿ ಮಾತ್ರ ರಜಸ್ಸು, ಪಾಲನೆಯಲ್ಲಿ ಮಾತ್ರ ತಮಸತ್ವ, ಸಂಹಾರದಲ್ಲಿ ಮಾತ್ರ ತಮಸವನ ಅಧೀನ ಇರುವುದಲ್ಲ, ನಿತ್ಯ ಗೃಹೀತ. ಹಾಗಾಗಿ ಯುಗಮ ಏಕಕಾಲ ಎಲ್ಲವೂ ಭಗವಂತನ ಅಧೀನವಾಗಿಯೇ, ಒಂದೊಂದು ಸಂದರ್ಭದಲ್ಲಿ ಒಂದೊಂದನ್ನ ಆ ಕ್ರಮಬದ್ಧವಾಗಿ ಬಳಸ್ತಾರೆ. ಯಾಕೆಂದ್ರೆ ಮಾಯಾ ವಿಭೋಮ, ಇದು ವಿಭು, ವಿಭು ಅಂತ ಶಬ್ದವನ್ನು ಬಳಸಿದ್ವಿ. ಸತ್ವರಜ ಸಮಗುಣಗಳನ್ನು ಬಳಸುವುದು ಕೂಡ ಅದನ್ನು ಬಳಸದೆ ಸೃಷ್ಟಿಸಿ ಸಂಹಾರ ಮಾಡಲಿಕ್ಕೆ ಆಗದ್ದರಿಂದ ಅಲ್ಲ. ನಾವೀಗ ಮಡಿಕೆ ಮಾಡ್ಬೇಕಾದ್ರೆ ಮಣ್ಣನ್ನು ಬಳಸ್ತೇವೆ, ಯಾಕಂದ್ರೆ ಮಣ್ಣಲ್ಲೇ ಮಡಿಕೆ ಮಾಡಲಿಕ್ಕೆ ಆಗೋದು ನಮ್ಮಿಂದ. ಹಾಗೆ ಅಶಕ್ತಿಯಿಂದ ಅಲ್ಲ, ಯಾಕಂದ್ರೆ ವಿಭೋ ವಿಭು ಅಂದ್ರೆ ಅದೇ ಒಂದರ್ಥ ಅಮ್ನಿಪೊಟೆಂಟ್, ಅಮ್ನಿಪೊಟೆಂಟ್ ಸರ್ವಸಮರ್ಥ ಅವನು, ಅವನ ಅಸಾಮರ್ಥ್ಯದಿಂದ ಇದನ್ನು ಬಳಸುವುದಲ್ಲ ಲೀಲೆಯ. ಆಮೇಲೆ ವಿಭು ಇನ್ನೊಂದು ಅರ್ಥ ಅಮ್ನಿಪ್ರೆಸೆಂಟ್, ಎಲ್ಲದರ ಒಳಗೂ ತುಂಬಿರುವವನ, ಎಲ್ಲದರಕ್ಕಿಂತ ಹೆಚ್ಚು ಸಮರ್ಥನಾದವ. ಮತ್ತೆ ಇನ್ನೊಂದು ಈಗ ಸೃಷ್ಟಿ ಇಷ್ಟೆಲ್ಲ ವೈದ್ಯ ಯಾಕೆ ಮಾಡಿದ್ದಾರೆ, ವಿಭೋ ಅವನಿಗೆ ಇದು ಎಲ್ಲದರ ಒಳಗೆ ತುಂಬಿ ವಿವಿಧ ಭವನ, ತಾನು ಬಹುರೂಪನಾಗಬೇಕು ಅನ್ನುವಂಥದ್ದು. ಎಷ್ಟು ರೂಪವು ಪ್ರಪಂಚ ಅದರೊಳಗೆ ಅಂತರ್ಯಾದಾಯಿರುವುದು ಅಷ್ಟು ರೂಪ, ತಾನು ವಿವಿಧ ರೂಪಗಳನ್ನು ಧರಿಸುವವ ನಾನು ವಿಭು, ಎಲ್ಲರೆಡೆ ತುಂಬಿದವನ ವಿಭು, ಎಲ್ಲವನ್ನು ಮಾಡಬಲ್ಲ ಸರ್ವಸಮರ್ಥ ವಿಭು. ಅಂತಹ ಭಗವಂತ ಇದನ್ನು ಬಳಸಿದ, ಯಾಕೆ ಬಳಸಿದಾದರೆ ಮಾಯೆಯ, ಮಾಯೆ ಅಂದ್ರೆ ಹೇಳಿದ್ರ ಅದು ಭಗವಂತನ ಮಾಯೆ. ಮಾಯೆ ಅಂದ್ರೆ ಏನು, ಇಚ್ಛೆ ಮತ್ತು ಜ್ಞಾನ ಅಂತ ಹೇಳಿದ್ದೇನೆ. ಅದು ಭಗವಂತನ ಇಚ್ಛೆ, ನೀವ್ಯಾದ್ರಿ ನಾವು ಯಾರು ಕೇಳಲಿಕ್ಕೆ, ಯಾಕೆ ಬಳಸಿದಾದ್ರೆ ಅವನು ಇಷ್ಟ ಬಳಸಬೇಕು ಅಂತ ಖಂಡಿತ ಬಳಸಿದ, ಬೇರೆ ಅಂದ್ರೆ ಬಿಡ್ತಾರೆ. ಯಾಕೆ ಬಳಸಿದ ಅಂತ ಹೇಳಿ ನಾವು ಯಾರು ನೀವು ಅವನು ಯಾಕೆ ಸ್ವಲ್ಪ ಹಾಕಿ ಮಾಡ್ತಾರಪ್ಪ. ಮತ್ತೆ ಇನ್ನೊಂದೇನು ಅಂದ್ರೆ ಮಾಯೆಯ ಯಾವುದನ್ನ ಯಾಕೆ ಹೇಗೆ ಬಳಸಬೇಕು ಅಂತ ಜ್ಞಾನ ರೂಪ ಬಿಡುತ್ತೆ, ಆ ಜ್ಞಾನ ಇದ್ರೆ ನಾವು ಯಾಕೆ ರೂಪ ಮಾಡ್ಕೊಂಡು, ನಮ್ಗೆ ಯಾಕೆ ಬಳಸಬೇಕು ಗೊತ್ತಿಲ್ಲ, ಏನ್ ಬಳಸಬೇಕು ಗೊತ್ತಿಲ್ಲ, ಅವನು ಯಾಕೆ ಬಳಸಿಲ್ಲ, ಇದ್ಯಾಕೆ ಪ್ರಶ್ನೆ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಅನೇಕ ಪ್ರಶ್ನೆಗಳು ಹೀಗಿರ್ತವೆ, ಸುಮ್ಮನೆ ಆಕ್ಷೇಪ, ಯಾಕೆ ಆಕ್ಷೇಪ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅನೇಕ ಸಂದರ್ಭಗಳಲ್ಲಿ ಸೃಷ್ಟಿಯ ಮೂಲ ರಹಸ್ಯದ ಬಗ್ಗೆ ಎಷ್ಟು ವಿಷಯ ತಿಳಿಯುತ್ತೋ ಅಷ್ಟನ್ನು ತಿಳ್ಕೊಂಡು ಮನನ ಮಾಡುವುದು, ಪ್ರಶ್ನೆ ಮಾಡದೆ ಇರುವುದು ಒಳ್ಳೆ. ಯಾಕಂದ್ರೆ ಪ್ರಶ್ನೆಗಳೆಲ್ಲ ಹೀಗೆ ಯಾವುದೋ ನಮ್ಮ ಗೊಂದಲವೇ ಪ್ರಶ್ನೆಗಳಾಗಿರ್ತವೆ ಹೊರತು ಅವು ಸತ್ಯವನ್ನು ಮೂಲಾನ್ವೇಷಣೆ ಮಾಡಲಿಕ್ಕೆ ಉಪಯೋಗಗಳು. ಮತ್ತು ಕೆಲವು ಪ್ರಶ್ನೆಗಳು ನಾವು ಎಷ್ಟು ವಿವರಣೆ ಕೇಳಿದ್ರು ನಮಗೆ ಕನ್ವಿನ್ಸ್ ಆಗೋದಿಲ್ಲ ಒಂದು ಮಟ್ಟದವರೆಗೆ. ಯಾವುದೇ ಒಂದು ಸಂಗತಿ ಒಂದು ಯಾವುದೋ ಒಂದು ಲೆವೆಲ್ಗೆ ನಾವು ರೀಚ್ ಆಗೋ ತನಕ ನಮ್ಗೆ ಕನ್ವಿನ್ಸ್ ಆಗೋದಿಲ್ಲ. ಇದು ಲೋಕಲ್ ಅಂದ್ರೆ ಕೆಲವೊಂದಿನ ವಿಷಯ ಅಂತಲ್ಲ ಹೇಳೋದು. ಇವಾಗ ಒಂದು ಮಗು ಇರುತ್ತೆ,
ಅದಕ್ಕೊಂದು ತಮ್ಮ ಹೋಗ್ತಾರೆ, ತಮ್ಮ ಹೇಗೆ ಹೋಗಿದ ಅದೆಲ್ಲ ಮತ್ತೆ ಗೊತ್ತಾಗುತ್ತೆ, ಸುಮ್ಮನೆ ಅಂದ್ರೆ ಕೆಲವು ಸಂಗತಿಗಳು ನಾವು ಆ ಪ್ರಶ್ನೆಗೆ ಉತ್ತರ ಪಡೆಯಲಿಕ್ಕೆ ಬೇಕಾದಷ್ಟು ಮೇಜರ್ ಆಗಲಿಲ್ಲ ಅನ್ನೋದು ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಎಲ್ಲಾ ಪ್ರಶ್ನೆಗಳು ನಾವು ಉತ್ತರ ಪಡೆಯಲು ಅದರಲ್ಲಿ ಕೊಟ್ಟಿರ್ತಾರೆ. ಎಷ್ಟೋ ಸಂಗತಿಗಳು ಅದಕ್ಕೆ ಬೇಕಾದ ಮಾನಸಿಕ ಪಕ್ವತೆ ಇಲ್ಲದೆ ಅರ್ಥ ಆಗುವುದಿಲ್ಲ. ಈ ಎಲಿಮೆಂಟರಿ ಶಾಲೆಯ ವಿದ್ಯಾರ್ಥಿಗಳು, ಹೈಸ್ಕೂಲ್ ವಿದ್ಯಾರ್ಥಿಗಳು ಐನ್ಸ್ಟೈನ್ ಫೀಲ್ ಹೇಳಿದ್ರೆ ಏನರ್ಥ ಅವ್ರು ಏನಿದೆ ಪ್ರೊಫೆಸರ್ ನೀವು ಕಾಲೇಜ್ ಬಾಪ ಮತ್ತೆ ಗೊತ್ತಾಗುತ್ತೆ ನೀವು ಬೇಡ ಐನ್ಸ್ಟೈನ್ ವಿಷಯ ಕೂಡ ಬೇರೆ ಹೋಗಿ ಅಲ್ಲಿ ಕೆಲವು ಸಂಗತಿಗಳು ಕೆಲವು ಮಟ್ಟದ ಬುದ್ಧಿಗೆ ಅರ್ಥವೇ ಆಗುವುದಿಲ್ಲ. ಆದ್ರೆ ಎಲ್ಲರೂ ಎಲ್ಲದಕ್ಕೂ ಉತ್ತರ ಬೇಕು ಅಂತ ಡಿಮಾಂಡ್ ಮಾಡ್ತಾರೆ. ಆದ್ರೆ ಲೆವೆಲಿಂಗ್ ಇದೆ, ಬುದ್ಧಿಗೆ ರಿಸೀವ್ ಮಾಡೋ ಕೆಪಾಸಿಟಿ ಇರುತ್ತಲ್ಲ, ಅದರಿಂದ ಎತ್ತರದ ಪ್ರಶ್ನೆಗಳನ್ನು ಉತ್ತರ ಹೇಳುವಂತ ರಿಸೀವ್ ಮಾಡೋದಿಲ್ಲ. ಏಕೆಂದ್ರೆ ನಮ್ಮ ಮನಸ್ಸು ಥಿಂಕ್ ಮಾಡುವುದು ನಮ್ಮ ಅನುಭವದ ಪರಿಧಿಯ ಒಳಗೆ, ನಮ್ಮ ಅನುಭವಕ್ಕಿಂತ ಅತೀತವಾದ ಸಂಗತಿಗಳನ್ನು ನಮ್ಮ ಮನಸ್ಸು ಗ್ರಹಿಸುವುದಿಲ್ಲ ಸಮಗ್ರವಾಗಿ. ಆದ್ರಿಂದ ಯಾವುದೇ ಸತ್ಯ ಅನುಭವಿಸುವ ತನಕವೂ ಅದು ಅರ್ಥ ಪೂರ್ಣ ಅರ್ಥ ಆಗುದಿಲ್ಲ. ಮತ್ತೆ ಆದರೂ ಬುದ್ಧಿಸ್ ನಾಲೆಜ್ ನ್ಯಾಯ ಪುಸ್ತಕ ಹೇಳಿದಾರಪ್ಪ ದೊಡ್ಡವರು ಹೇಳಿದಾರ ನಮ್ಗೆ ಬೇಕಷ್ಟೇ. ಕೆಲವು ವಿಷಯಗಳನ್ನ ಆ ಮಟ್ಟಕ್ಕೆ ನಾವು ಇರೋ ತನಕ ಹಾಗೆಯೇ ಸಂಸ್ಕರಿಸಿಟ್ಟುಕೊಂಡು ನಂಬಬೇಕಷ್ಟೇ, ಇದು ಬೇರೆ ಉಪಯೋಗ ಇಲ್ಲ. ತಿಳಿಯುವುದೇ ಸಾಧ್ಯತ ಕೆಲವು ಸಂಗತಿಗಳು ಒಂದು ಮಟ್ಟದಲ್ಲಿ. ಅದಕ್ಕೆ ಏನಾದ್ರೆ ಮಾಯಿನ್ಯ ಅಂತ ಅದು ಅವನ ಅರಿವಿಗೆ ಸಂಬಂಧಪಟ್ಟದ್ದು, ನಿಮಗೆ ಅದರ ಅರಿವಿಲ್ಲ ಪ್ರಶ್ನೆ ಮಾಡಬೇಡ. ಭಗವಂತ ಜ್ಞಾನಪೂರ್ವಕವಾಗಿ ಬಳಸಿದ್ದಾರೆ, ಯಾಕೆ ಬಳಸಬೇಕು ಅಂತ ಅವನನ್ನು ಗೊತ್ತು. ಅವನ ಇಚ್ಛೆಯಿಂದ ಬಳಸಿದ್ದಾರೆ, ಅವನ ಅರಿವಿನಿಂದ ಬಳಸಿದ್ದಾನೆ. ಆ ಇಚ್ಛೆಯನ್ನು ಪ್ರಶ್ನಿಸುವ ಅಥವಾ ಅರಿವನ್ನು ಪ್ರಶ್ನಿಸುವ ಘಟ್ಟತನ ನಾವು ಮಾಡಬಾರ್ದು. ಯಾಕಂದ್ರೆ ಅರಿವೇ ಇದೆ, ಅರಿವಿಲ್ಲದವರು ನಿಮ್ಗೆ ಯಾಕೆ ಅರಿವಿದೆ ಅಂತ ಏನ್ ಹೇಳ್ತಾರೆ, ಅಂದ್ರೆ ನಿಮ್ಗೆ ಯಾಕೆ ಜ್ಞಾನ ಇದೆ ನನಗೆ ಯಾಕಿಲ್ಲ ಏನು ಉತ್ತರ. ಇಂಥ ಒಂದು ಸೃಷ್ಟಿಯ ಮೂಲಭೂತವಾದ ಸತ್ಯವನ್ನು ಅನ್ವೇಷಣೆ ಮಾಡತಕ್ಕಂಥದ್ದು ಎಂದೂ ಕೂಡ ಇದು ಅತ್ಯಂತ ನಿಗೂಢವಾದ ಸಂಗತಿ. ಇದು ಸಾರ್ವಜನಿಕವಾಗಿ ಕೇಳಿದ ತಕ್ಷಣ ಅರ್ಥ ಆಗಲು ಸಾಧ್ಯವೇ ಇಲ್ಲ. ಅದಕ್ಕೆ ಜನ್ಮ ಜನ್ಮಗಳ ತಪಸ್ಸು ಬೇಕು, ಜನ್ಮ ಜನ್ಮಗಳ ಸಾಧನೆ ಬೇಕು. ಯಾವುದೋ ಒಂದು ಜನ್ಮದಲ್ಲಿ ಯಾವುದೋ ಒಂದು ಫ್ಲಾಶ್ನಲ್ಲಿ ಇದು ಮನವರಿಕೆ ಆಗ್ಬೋದು. ಅಲ್ಲಿ ತನಕ ಒಂದಾಗಬೇಕು. ನಾವು ಎಲ್ಲ ಒಂದು ಶಾಲೆ ಒಂದು ಸಬ್ಜೆಕ್ಟ್ ಅಲ್ಲ, ನಮಗೆ ಏನೋ ಸರ್ಟಿಫಿಕೇಟ್ ಸಿಗುತ್ತೆ, ಗ್ರೇಸ್ ಮಾರ್ಕ್ ಹಾಕಿ ಪಾಸ್ ಆಗಿಬಿಡ್ತೇವೆ, ಅದು ತಿಳಿಯೋದು ಏನೋ ನಮಗೇ ತಿಳಿದಿರೋದು. ನಾವು ಪಾಸ್ ಆದ ಸಬ್ಜೆಕ್ಟ್ ಅಲ್ಲ, ಇನ್ನೊಬ್ಬರು ಹೇಳಿ ಬರೋದು. ಜಗತ್ತಿನ ಮೂಲ ಸತ್ಯ 5 ನಿಮಿಷ ತಿಳಿದುಬಿಡ್ಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಶಾಲೆಯಲ್ಲಿ ಅಪ್ಪ ಅಮ್ಮ ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಬ್ಬ ದಂಡ ವಿದ್ಯಾರ್ಥಿಯನ್ನು ಹೊರಗೆ ತರ್ತಾರೆ. ಅದು 10-12 ವರ್ಷ 15 ವರ್ಷ ಶಾಲೆ ಮಣ್ಣು ಹೊತ್ತು ಏನೂ ತಿಳಿಯೋದು. ಆದ್ರೆ ಜಗತ್ತಿನ ಮೂಲ ಸತ್ಯ 5 ನಿಮಿಷ ತಿಳಿದುಬಿಡ್ತಾರೆ. ಎಲ್ಲ ಒಬ್ಬರೆ ಹೋಗಿದ್ದಾಗ ಉಪನ್ಯಾಸ ಬೀಜಲ್ ಹೋಗ್ತಾ ಇದೆ, ದೇವರಿದ್ದಾನೆ ಹೇಳ್ತಿರ್ಬೇಕು ಏನೋ ಬೀಜದಲ್ಲಿ ಮಾತಾಡಬೇಕು ದೇವರಿದ್ದಾರೆ. ಅವ್ರು 5 ನಿಮಿಷ ದೇವರಿದ್ದಾರೆ ನಾನು ತುಂಬ ಮಾಡ್ಕೊಳ್ಬೇಕು ರಸ್ತೆ ಹೋಗ್ತಾ ಕಳ್ತಾನೆ. ಅಂದ್ರೆ ದೇವರು ನಿಮಗೆ ಒಂದು 10 ನಿಮಿಷ ತಿಳಿಯಲಿಕ್ಕೆ ನಿಮ್ಮ ಅಪ್ಪ ಲಕ್ಷ ರೂಪಾಯಿ ಖರ್ಚು ಮಾಡಿ 12 ವರ್ಷ ಕಾರ್ಯಕರ್ತರು ನಿಮಗೆ ತಿಳಿಯಲಿಲ್ಲ, ದೇವರಿದ್ದಾನೆ 5 ನಿಮಿಷ ತಿಳಿಯಲಿಲ್ಲ ನಾನು ಹೋಗಯ್ಯ ಅಂದ್ರೆ ಅಂದ್ರೆ ನಮ್ಮ ಜೊತೆಗೆ ಅದೆಲ್ಲ 5 ನಿಮಿಷ ಉತ್ತರ ಸಿಗುತ್ತೆ. ಅದ್ರ ಬಗ್ಗೆ ಮನನ ಮಾಡಿ ಮುಂದಾಗಿಲ್ಲ ನಾವು ನಾವು ನಮ್ಮೊಂದಿಗೆ ಚಿಂತನೆ ಮಾಡಿ ಉತ್ತರ ಸಿಗುತ್ತೀರಿ. ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ನಾವು ಮನ್ನ ಮಾಡಲಿಕ್ಕೆ ಸಿದ್ಧ ಇಲ್ಲ, ಬರೇ ಪ್ರಶ್ನೆ. ಆದರೆ ವ್ಯರ್ಥವಾದ ಸಂಗತಿಗಳಿಗೋಸ್ಕರ ವರ್ಷಗಟ್ಟಲೆ ಹಾಳು ಮಾಡ್ತೇವೆ, ಲಕ್ಷಾಂತರ ರೂಪಾಯಿ ಹಾಳು ಮಾಡ್ತೇವೆ. ಪರ್ಣತಿ ಇದು ಅನ್ನ ಗೃಹೀತ ಮಾಯಾಂಭೋ, ಇದು ಅವನ ಮಾಯೆ, ಅವನ ಅರಿವಿಗೆ ಸಂಬಂಧಪಟ್ಟದ್ದು, ಅವನ ಅರಿವಿನ ಕ್ಷೇತ್ರ. ಆ ಅರಿವಿಗೆ ನೀನು ಸ್ಪರ್ಶ ಆಗುವ ತನಕ ತಲೆಕೆಡಿಸಿಕೊಳ್ಬೇಡ. ಅವನಿಗೆ ಅವನು ಬಿಟ್ಟು ಅವನು ಅದನ್ನು ಬಳಸಿದ ಯಾಕೆಂದ್ರೆ ಅವನ ಇಚ್ಛೆ ಅಷ್ಟೇ. ನೀನು ಯಾಕೆ ಬಳಸಿದ, ಯಾಕೆ ಬಳಸ ಅಂತ ತಿಳಿದು ಏನು ಮಾಡುವ, ನೀನು ಈಗ ಗೊತ್ತಿಲ್ಲ ಯಾಕೆ ಬಳಸಿದ ಅಂತ ಗೊತ್ತಾಗ ಮುಂದೆ ಏನು ಮಾಡುವ ಬಳಸಿದ ಅಂತಷ್ಟೇ ಅವನು ಬಳಸಿದ ಅಷ್ಟೇ. ನೀನೇನು ಮಾಡೋಕಿಲ್ಲ, ನೀನು ಅದನ್ನು ಬಳಸಿ ಸೃಷ್ಟಿ ಮಾಡೋಕಿಲ್ಲ. ಅಂದ್ರೆ ಇಂಥ ವ್ಯರ್ಥವಾದ ಗೊಂದಲಗಳಿಂದ ತಲೆಯಲ್ಲಿ ಕಲಿಸಿಕೊಂಡಿಲ್ಲ. ಗೃಹೀತ ಮಾಯೆಯಾಗಬೇಕು. ಭಗವಂತ ಗುಣತ್ರಯದಿಂದ ಪ್ರಪಂಚವನ್ನು ಸೃಷ್ಟಿ ಮಾಡಿದ, ಸತ್ವರಜದಿಂದ ಜಗತ್ತನ್ನು ಪಾಲನೆ ಮಾಡುವಾಗ ತಾನೇ ಯಾರನ್ನು ಬಳಸಿಕೊಳ್ಳಿಲ್ಲ ಮಾಧ್ಯಮವಾಗಿ, ರಜೋಗುಣದಿಂದ ಸೃಷ್ಟಿ ಮಾಡುವಾಗ ನನ್ನ ಅಂತರಿಯಾಗಿ ಆಗಿದ್ದು ನನ್ನನ್ನು ಇನ್ಸ್ಟ್ರೂಮೆಂಟ್ ಆಗಿ ಬಳಸಿದ, ತಮೋಗುಣದಿಂದ ಸಂಹಾರ ಮಾಡುವಾಗ ಶಿವನನ್ನ ಇನ್ಸ್ಟ್ರೂಮೆಂಟ್ ಆಗಿ ಬಳಸಿದ. ಇಷ್ಟೇ ಅಪ್ಪ ನಾವೆಲ್ಲ ಇನ್ಸ್ಟ್ರೂಮೆಂಟ್ಸ್, ಸುಮ್ಮನೆ ನಮ್ಮನ್ನು ಜಗದ್ಗುರು ದೊಡ್ಡ ಸಂಗತಿ ಕರಿಬೇಡ ಅಂತ ಇಷ್ಟು ಹೇಳಿ ಮುಂದೆ ಹೇಗೆ ಸೃಷ್ಟಿ ಮಾಡಿದ ಇಷ್ಟು ಪೀಠಿಗೆ ಇಲ್ಲ. ನಾವು ಯಾರೂ ಸೃಷ್ಟಿ ಮಾಡಿದವರಲ್ಲ, ಅದು ಭಗವಂತನ ಸ್ವಂತ ಕ್ರಿಯೆ, ಯಾರಿಗೂ ರೈತಿಲ್ಲ. ಹೇಗೆ ಸೃಷ್ಟಿ ಆಯಿತು, ನಾನು ಮೊದಲು ಸೃಷ್ಟಿಯಾದೆ, ಅನಂತರ ಈ ಪ್ರಪಂಚ ಸೃಷ್ಟಿಯಾಯಿತು, ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನು ಮುಂದೆ ಹೇಳ್ತೇನೆ. ಅದನ್ನು ನಾವು ನಾಳೆ ದಿವಸ ನೋಡೋಣ. ಅಲ್ಲಿ ತಂದ್ರೆ ಮುಂದೆ